हाय फ्रेंड्स, नमस्कार एल्रिगू, वेलकम बैक टू माय चैनल। इवत्तु दिन बंदु बुधवार संजे आगता इदे। इल्ली मद्वे आयतिदे नन्न मम्मी पप्पन दिन अन्सल्ल। ये फुल कट्टक होगबिडि, अर्ध साल कट्टिल्ल। वाव, ओरिजिनल कट माडक्के 3 गंटे आगबेकल्ल। ए मद्वे टाइम अल्ली नीष्ट हाकिद्दे आ मंडि उरकणे इत नोडवा। इल्ल अंदर फैशन आगि ಐಸ್ಕ್ರೀಮ್ ಬೇಕು ನಿಮಗೆ? ಅಗ್ರವಾಲ್ ಹಾಸ್ಪಿಟಲ್ ಹೋಗಿರೋಲ್ಲ, ಅದಕ್ಕೆ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಕಟ್ಟಿಸ್ಬೇಕಲ್ಲ ದಂಡವ. ಐಸ್ಕ್ರೀಮ್ ಬೇಕಾ? ಈಗ ಎಲ್ಲರೂ ಕೂಡ ಚಾಯ್ ಕುಡಿತಾ ಇದ್ದೀವಿ. ನಾನು ವಿಡಿಯೋನ ಆನ್ ಮಾಡಿಟ್ಟಿದ್ದೆ, ಅವ್ರಿಗೆ ಗೊತ್ತಿಲ್ಲ. ಚಾಯ್ ಟೈಮ್ನಲ್ಲಿ ನಮ್ಮನೆ ನಾರ್ಮಲ್ ಮಾತುಕತೆ ಹೀಗಿರ್ತವೆ, ನೀವು ಕೇಳಿಸ್ಕೊಳ್ಳಿ. ಎಲ್ಲರೂ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಗಾರ್ಡನ್ಗೆ. ಅಪ್ಪಿ ಅಪ್ಪ ಅಪ್ಪನ ಕೇಳಿದೆ. ಹಾಂ, ದಿಟ ಬುಧವಾರ ಅಲ್ಲಿರ್ತದೆ. ಏನು ಮಾಡ್ತೀನಿ ಅಂದರೆ ಸಾಂಬಾರ್ ಐತೆ, ಅನ್ನ ಮಾಡ್ತೀನಿ ಮಧ್ಯಾಹ್ನ ಮಾಡಿ ಸಾಂಬಾರ್ಗೆ. ರಾತ್ರಿದು ಸೊಪ್ಪಿನ ಸಾರು ಐತೆ, ಅದನ್ನು ನಾನು ಊಟ ಮಾಡ್ಕೋತೀನಿ. ಮತ್ತೆ ಮೆಂತ್ಯ ಸೊಪ್ಪು ಮೊಟ್ಟೆ ಹಾಕಿ ಮಸ್ತ್ ಪಲ್ಯ ಮಾಡ್ತೀನಿ. ಅರೆ ಮಮ್ಮಿ, ಸೊಪ್ಪಿನ ಸಾಂಬಾರ್ ಎರಡು ದಿನ ಸಾರು ಮಾಡಲ್ಲ, ಸೊಪ್ಪಿನ ಪಲ್ಯ ಮಾಡ್ತೀನಿ. ಬರೀತಾಳೆ ಅವಳು, ನನ್ಗಿಂತ ಹಿಂದೆ ಇದ್ದಾಳೆ ಅವಳು. ಇನ್ನು ಪೋಯಮ್ ನಡೀತೈತೆ, ಪೋಯಮ್ ಅಪ್ರಿಸಿಯೇಷನ್. ಅದ ಅವಳು 8 ಗಂಟೆ ಅಷ್ಟು ಮುಗ್ಸಾಕೆ ಹೋಯ್ತಾಳೆ, ಅದಕ್ಕೇನೆ ಕೂತಿರೋದವಳು. ನಾನು ಹೆಂಗೆ, ನಾನ್ ಮನೇಲಿ ಅವಳಿಗೆ ಹೆಣ್ಗಿನಕ್ಕೆ ಹೋಗ್ಲೇಬೇಕಲ್ಲ. ಅವಳಿಗೆ ಎಡ್ಡಿಟ್ಟು ಬ್ಯಾಡ್ಮಿಂಟನ್ ಆಟಾಡೋದಾರೆ ಒಳ್ಳೆ ಅಭ್ಯಾಸ. ಅಲ್ಲೇ ಅಭ್ಯಾಸ ಆಟಾಡೋದಷ್ಟು ನಿಮ್ ರಾತ್ರಿ ಹೊತ್ತು ಎಡಿಟ್ಟು ಅದೇ ಅವಳದು ಪುಣ್ಯ. ಅದೇ ತೂ ಬ್ಯಾಡ್ಮಿಂಟನ್ ಕೇಳ್ತಿದ್ದು ಗೊತ್ತಿರುತ್ತೆ. ನಾನು ಅದೇ ಅಂದೆ, ನಾನು ಆ ಟೈಮಲ್ಲಿ ಮನೇಲಿ ಇರ್ತೀನಿ, ಫೋನ್ ನೋಡ್ತೀನಿ ಅಂದ್ರೆ ಟಿವಿ ನೋಡ್ತೀವಿ, ಇಲ್ಲಾಂದ್ರೆ ಓದ್ಕೋತೀನಿ. ನೀನು ಟೈಮಲ್ಲಿ ಬ್ಯಾಡ್ಮಿಂಟನ್ ಆಟಾಡ್ತಿ, ಅಷ್ಟೇ ಡಿಫ್ರೆನ್ಸ್ ಅಂತ. ಅವಳದಕ್ಕೆ ಕಂಟಿನ ಬರೀತಾಳೆ, ಅವಳು ನನಗಿಂತ ನಮ್ಮ ಹಿಂದೆ ಕೂತಿದ್ದಂತೆ. ಅದೇ ಕಂಟನ್ ಬಂದನು ಬರೀತಾಳೆ. ಈಗ ನಾನು ಮೆಂತ್ಯ ಸೊಪ್ಪನ್ನ ಸೋಸ್ತಾ ಇದ್ದೀನಿ, ಜೊತೆಗೆ ನನ್ನ ಬ್ಲಾಗ್ಗಳನ್ನೂ ಕೂಡ ತುಂಬ ಜನ ಯೂಟ್ಯೂಬರ್ ನೋಡ್ತಾ ಇದ್ದಾರೆ. ನಾನು ಅವ್ರದ್ದು ಕೂಡ ವಿಡಿಯೋಸ್ಗಳೆಲ್ಲನೂ ಫಾಲೋ ಮಾಡ್ತೀನಿ. ಏನಂತ ಬರ್ತಿದ್ದೆ ಮಗನೆ, ಹೇಳ ಹೇಳಪ್ಪ ಹೇಳ ಮನೆ. ವೇರ್ ಮಾರ್ ಮಾಸ್ಕ್ ಟೈಮ್ ಟು ಫೈಟ್ ಅಗೇನ್ಸ್ಟ್ ಕೊರೋನಾ. ಅಂದ್ರೆ ಏನವ? ಅಂದ್ರೆ ಮಾಸ್ಕ್ ಇಕ್ಕೊಲಿ, ಸಮಯ ಬಂದೈತೆ ಕೊರೋನಾ ಇಂದ ಲರೈ ಮಾಡೋದು. ಇದು ನಿನ್ನ ಮನಸ್ಸಿನಿಂದ ಬರ್ದೋ ಇಲ್ಲ ಎಲ್ಲಾದರೂ ಕಾಪಿ ಮಾಡ್ದೋ? ಕಾಪಿ ಮಾಡ. ಯಾವ್ದ್ರಿಂದ ಕಾಪಿ ಮಾಡಿದೆ? ನಿಜ ಹೇಳು. ವಿಡಿಯೋ ಮಾಡೋದಕ್ಕಿಂತ ಮೊದಲು ಹೇಳಿದೆ ನನ್ನ ಮನಸ್ಸಿಂದ ಬರೆದಿದ್ದು ಅಂತ. ಕಳ್ಳ ಕೂಸ್. ಡ್ರಾಯಿಂಗ್ ಮಾಡಿಸ್ತಾ ಮಾಡಿಸ್ತಾ ನೋಡಿ, ನಂದು ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಪಲ್ಯನೂ ಕೂಡ ಆಯಿತು, ಜೊತೆಗೆ ರಾತ್ರಿ ಸ್ವಲ್ಪ ಸಾಂಬಾರು ಇತ್ತು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ, ಅನ್ನ ಆಯಿತು, ಮಧ್ಯಾಹ್ನದ್ದು ತಿಳಿಸಾಂಬಾರು. ಕೊಲ್ಲಾಪುರ್ ಸೈಡ್ನವರು ಒಬ್ಬರು ಕನ್ನಡದವ್ರು ಇದ್ದಾರೆ, ಅದು ಕೊಟ್ಟಿದ್ದು. ಕಡಲೆ ಹಸಿಟ್ಟು ಬಜ್ಜಿ ಮಾಡ್ತೀವಲ್ಲ ಅದು, ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಧನಿಯಾ ಹಾಕಿ ಮಾಡಿದ್ದಾರೆ, ಹಂಗೇ ಹಸಿ ತಿನ್ನೋದು. ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ. ಊಟಕ್ಕೆ ಕರಿಯಕ್ಕೆ ಬಂದೆ. ಕಟ್ಟ ಆಡ್ದ ಈಗ ಜಸ್ಟ್ ಕಟ್ ಮಾಡ್ತು. ಏನಂತೆ ಗೋದುಡಿ, ಏನು ಪಕ್ಕದಲ್ಲಿ ಇಟ್ಕೊಂಡಿದ್ದೀಯ? ಅಪ್ಪ ಬತ್ತಲ್ಲ, ಏನು ಮಾಡ್ಕೋತಲ್ಲ, ತೆಗಿಲಿಲ್ಲ, ಕೈ ನೋವುತ್ತೈತೆ ನನಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ದಿನ ಬಂದು ಗುರುವಾರ,
ಟೈಮ್ ಆಗ್ತಾ ಇದೆ 9 ಗಂಟೆ. ನಂದು ಪೂಜೆ ಆಯಿತು, ಸ್ನಾನ, ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ತಿಂಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇಡ್ಲಿ ತಿಂಡಿ, ಇಡ್ಲಿ ಜೊತೆಗೆ ಇದು ನೋಡಿ ಒಣ ತಡ್ನಿಕಾಳು, ಒಣಗಿರೋ ತಡ್ನಿಕಾಳ ರಾತ್ರಿ ನೆನೆ ಹಾಕಿದ್ದೆ. ಇದ್ರದ್ದು ಸಾಂಬಾರು ಮಾಡಬೇಕು. ಪುಣ್ಯನಿಗೆ 10:00 ಟ್ಯೂಷನ್ ಇದೆ, ಅಷ್ಟೊತ್ತಿಗೆ ಜಲ್ದಿ ಜಲ್ದಿ ಮಾಡಬೇಕು. ರಾತ್ರಿ ಇಡ್ಲಿಗೆ ರುಬ್ಬಿ ಬಿಟ್ಟಿದ್ದೆ, ಬೇಗ ಬೇಗ ಮಾಡಬೇಕು. ಇವತ್ತು ಖುಷ್ಗೆ ಸ್ಕೂಲ್ ರಜಾ ಇದೆ, ರಜಾ ಇದ್ದರೆ ಬೇಗ ಹೇಳ್ತಾನೆ. ಈಗಾಗಲೇ ಎದ್ದಿದ್ದ ಮೇಲ್ಗಡೆ ಪೂಜೆ ಮಾಡೋಕೆ ಹೋದಾಗ, ಹಂಗೆ ಆಯ್ದುಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಅಂತಂದು ಹೇಳಿ ಬಂದೆ. ಬಾಕಿ ಟೈಮ್ನಲ್ಲಿ ಎದ್ದೇಳೋದಿಲ್ಲ, ರಜಾ ಇದ್ದಿದ್ದ ದಿನ ಬೇಗ ಎದ್ಬಿಡ್ತಾನೆ. ಬೇಗ ಎದ್ಬಿಟ್ಟು ಇತ್ತೀಚೆಗೆ ಸೈಕಲ್ ಹೊಡಿಯೋಕೆ ಹೋಗ್ತಾನೆ ತೊಗೊಂಡು. ಸಾರು ಮಾಡೋಷ್ಟರೊಳಗೆ ಸ್ವಲ್ಪ ಲೇಟಾಗುತ್ತೆ, ಬೇಗ ಬೇಗ ಮಾಡಬೇಕು. ನಮ್ಮಲ್ಲಿ ತಿಂಡಿನೇ ತಿನ್ನೋದಿಲ್ಲ, ಹಂಗೆ ಹೊಂಟೋಗ್ಬಿಡ್ತಾಳೆ. ಕುಶ್ ಸೋಯಾ ಹೇ ಬಿಟಾ, ಶಶಾಂಕ್ ಕುಶ್ ಸೋಯಾ ಹೇ, ಇತ್ನೇ ಜಲ್ದಿ ಆಯಾ ಬುಲಾನೆ ಕಿಲಿ. ಇವತ್ತು ರಜಾ ಅಂತ ಗೊತ್ತು ನೋಡಿ, ಅವ್ನ ಫ್ರೆಂಡ್ ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದಾನೆ ಕರಿಯೋಕ್ಕೆ. ಅವನಿಗೇನಾದರೂ ಕೇಳಿದ್ರೆ ಬಟ್ಟ ಅಂತ ಎದ್ದು ಬರ್ತಾನೆ. ಆಮೇಲೆ ಇಡೀ ದಿನ ಹೊರಗಡೆ, ಗುರುವಾರ ಮತ್ತು ಭಾನುವಾರ ಬತ್ತು ಅಂತಂದರೆ ಹಾಲಿಡೇ, ಮೊದಲೇ ಹಿಂದಿನ ದಿನಾನು ಹೇಳಿಟ್ಟಿರ್ತಾನೆ. ನೋಡಿ ಮಸಾಲ ಎಲ್ಲನೂ ಹಾಕಿದ್ದೀನಿ, ಇಡ್ಲಿ ಬೇಯ್ತೈತೆ, ಆ ಕಡೆ ಅವಳಿಗೆ ಬಿಸಿನೀರು ಇಟ್ಟಿದ್ದೀನಿ, ರುಬ್ಕೊಂಡು ಬಂದ್ಬಿಡ್ತೀನಿ. ಇವಾಗ ನನ್ನ ಮಗ ಎದ್ಬಿಟ್ಟು ಬಂದಿದ್ದಾನೆ, ಸ್ನಾನ ಮಾಡ್ತಾನೆ. ಬಂದ ತಕ್ಷಣ ಅಕ್ಕ ಎಲ್ಲಿ ಅಂತ ಅಕ್ಕನ ಕೇಳ್ತಿದ್ದಾನೆ ನೋಡಿ. ಮಲ್ಕೋಬಿಟ್ಲೆಲ್ಲ ಜಾಸ್ತಿ ಬರ್ತೀವಿ. ಈಗ ಮಧ್ಯಾಹ್ನ ಆಗ್ತಾಯಿದೆ, ಕುಶ್ ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಅವನು ಕೂಡ ಇವತ್ತು ಫುಲ್ ಡೇದು ಬ್ಲಾಗ್ ಮಾಡ್ತಾಯಿದ್ದಾನೆ, ಅದಕ್ಕೆ ನನ್ನ ಜೊತೆ ಮಾರ್ಕೆಟಿಗೆ ಬಂದಿದ್ದ. ಅಸ್ತರು ಮತ್ತು ಫಾಲ್ ತೊಗೊಳಿಕ್ಕೆ ಅಂತಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಇನ್ನೇನು ಆಯಿತು, ಮಾರ್ಕೆಟಲ್ಲೆಲ್ಲ ಮುಗಿಸ್ಕೊಯ್ತಾಯಿತು. ಇನ್ನು ಮನೆಗೆ ಹೋಗ್ಬೇಕಾದ್ರೆ ಪುಣ್ಯನು ಕೂಡ ನಮ್ಮನ್ನು ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಲು. ಈಗ ನಾವೆಲ್ಲ ಜೊತೆನಲ್ಲಿ ಮನೆಗೆ ಬಂದ್ವು. ಇವತ್ತು ಇಡೀ ದಿನ ವ್ಲಾಗ್ ಮಾಡಿದ್ದಾನೆ, ಒಂದು ಪಜೀತಿ ನೋಡೋಕ್ಕಾಯ್ತಾಯಿಲ್ಲ. ನೋಡಿ ಡ್ರಾಯಿಂಗ್ ಮಾಡಿಬಿಟ್ಟು ಅದ್ರದ್ದು ಫೋಟೋ ತೆಗಿತಿದ್ದಾನೆ. ಪಾಪ ಟ್ರೈಪ್ಯಾಡಿಂದ ಅವ್ನಿಗೆ ಮೊಬೈಲ್ ತೆಗಿಲಿಕ್ಕೆ ಬರಲ್ಲ. ಈಗ ನಾವು ಮಂತ್ಲಿ ರೇಷನ್ ತುಂಬಿಸ್ಲಿಕ್ಕೆ ಅಂತಂದ್ಬಿಟ್ಟು ರೇಷನ್ ಅಂಗಡಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ತಿಂಗ್ಳಿಗೆ ಒಂದು ಸಲನೇ ನಾನು ರೇಷನ್ ತುಂಬಿಸೋವಂಥದ್ದು, ಮಧ್ಯದಲ್ಲಿ ಏನಾದರೂ ಖಾಲಿ ಆದರೆ ಆವಾಗವಾಗ ತೊಗೋತಾ ಇರ್ತೀನಿ. ಬೇಕಾದರೆ ಇವರು ಹೋಮ್ ಡೆಲಿವರಿನೂ ಕೂಡ ಮಾಡ್ತಾರೆ, ಆದರೆ ಹೋಮ್ ಡೆಲಿವರಿ ಮಾಡಲಿಕ್ಕೆ 2-3 ದಿನ ಆಗುತ್ತೆ ಮನೆಗೆ ಬರೋದು, ಅದಕ್ಕೆ ಇವ್ರ ಪಪ್ಪನೇ ತೊಗೊಂಬರ್ತಾರೆ. ರೇಷನ್ ತುಂಬಿಸಿದಾಯಿತು, ಮತ್ತು ಇವ್ರ ಪಪ್ಪನು ಕೂಡ ತಕ್ಷಣವೇ ಬಂದರು, ತೊಗೊಂಡು ಬಂದು ಮನೆಗೆ, ಇಲ್ಲಾಂದಿದ್ದರೆ ಅವ್ರಿಗೇ ತೊಗೊಂಡು ಬರೋಕ್ಕೆ ಹೇಳಿದ್ರೆ 2-3 ದಿನ ಆಗುತ್ತೆ ತಂದಾಕ್ಲಿಕ್ಕೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಫ್ರೆಂಡ್ಸ್, ನೋಡಿ ಈ ಥರ ಕೆಂಪು ಕಲರ್ ದಾರದಲ್ಲಿ ಯಾಕೆ ತಾಲಿ ಕಟ್ಕೊಂಡಿದ್ದೀನಿ ಅಂತ ಅನ್ಕೋಬೋದು ನೀವು. ಅದು ಕೊಂಡಿ ತುಂಬಾ ಸೌದೋಗಿತ್ತು ಮಂಗಳಸೂತ್ರದ್ದು, ಅದನ್ನು ಮಾಡಿಕೊಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಸೌದಿ, ಇನ್ನೇಲಿ ಇನ್ನೊಂದು ಸ್ವಲ್ಪ ಅದರಲ್ಲಿತ್ತು, ಬಿದ್ದೋಗ್ತದೇನೋ ಅಂತ ತುಂಬಾ ಜ್ಞಾನ ಕೊಡಬೇಕಾಗಿತ್ತು. ಅದಕ್ಕೆ ಅದನ್ನೊಂದು ಸ್ವಲ್ಪ ರಿಪೇರಿ ಮಾಡ್ಸೋ ಕೊಟ್ಬಿಟ್ಟು ಅಲ್ಲೇ ಕೆಂಪು ಕಲರ್ದ ದಾರ ತೊಗೊಂಡು ಮನೆಗೆ ಬಂದು ಕಟ್ಕೊಂಡಿದ್ದಾಯಿತು. ಇವತ್ತು ಕೊಡಬೇಕಾಗಿತ್ತು, ಇವತ್ತು ಕಾಲ್ ಮಾಡಿದ್ದೆ ನಾನು ಹಂಗೆ ರೇಷನ್ ಅಂಗಡಿಯಿಂದ ಬರಬೇಕಾದ್ರೆ ತೊಗೊಂಡು ಬರೋಣ ಅಂತ ಅವ್ರು ಹೇಳಿದರು. ಅದಕ್ಕೆ ಇನ್ನೊಂದು ಕೊಂಡಿ ಬರುತ್ತಲ್ಲ ಅದು ಬೆಳ್ಳಿದಾಕ್ಸೋಣ ಅಂತ, ಯಾಕೆಂದರೆ ಅದು ನನ್ನ ಹತ್ರ ಚಿನ್ನದಲ್ಲ ಬೆಳ್ಳಿದ್ದೀನಿ. ಇಲ್ಲಿ ತಾಮ್ರದ್ದು ಕೊಂಡಿ ಸಿಗೋದಿಲ್ಲ, ಅದು ಬಂದಿಲ್ಲ. ಅದು ಬಂದಾದಮೇಲೆ ನಾಳೆ ಅಂದರೆ ಸಾಟರ್ಡೆ ಬಂದು ಇಸ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಾವು ಬಂದು ಪುಣ್ಯ ಮೇಲಿದ್ದಾಳೆ, ಖುಷ್ ವೀಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತ ಬೆಳಗಿಂದ ಮೊಬೈಲ್ ಇಟ್ಕೊಂಡಿದ್ದ. ಮಧ್ಯಾಹ್ನ ಪಾಪ ಅಲ್ಲಿಗೆ ಹೋದ ಊಟಕ್ಕೆ ಅಂತಂದ್ಬಿಟ್ಟು, ಹೊರಗಡೆ ಹೋದ, ಅಲ್ಲಿ ಮಾಡಲಿಲ್ಲ ಅನಿಸುತ್ತೆ, ಅದನ್ನು ಮಿಸ್ ಮಾಡ್ಕೋತಾ ಇದ್ದ. ಸಂದು ಇಟ್ಕೋತಾನೆ ಮೊಬೈಲು, ವೀಡಿಯೋ ಮಾಡ್ತೀನಿ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ. ನೋಡೋಣ ಅದನ್ನು ಹೇಗೆ ಮಾಡ್ತಾನೆ, ಅದನ್ನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ 7:30 ಆಗ್ತಾಯಿದೆ ಫ್ರೆಂಡ್ಸ್, ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ, ಯಾಕೆಂದರೆ ನನ್ನದು ಗುರುವಾರ ಉಪವಾಸ ಇರುತ್ತಲ್ವರ, ಹಾಗಾಗಿ ಇವತ್ತು ಮಧ್ಯಾಹ್ನದಲ್ಲೇ ಅಡುಗೆ ಎಲ್ಲ ಮಾಡಿದೆ. ಇವಾಗ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ದೇವ್ರಿಗೆ ದೀಪ ಹಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ದೇವಸ್ಥಾನ ಅಂತಂದರೆ ನಮ್ಮನೆ ಪಕ್ಕದ ಗಲ್ಲಿನಲ್ಲಿ ಇರುವಂಥದ್ದು ದತ್ತಾತ್ರೇಯ. ಗುರುವಾರ ಆದ್ದರಿಂದ ನಾನು ಪ್ರತಿ ಗುರುವಾರ ಅಲ್ಲಿಗೆ ಹೋಗ್ತೀನಿ, ಉಪವಾಸನೂ ಇರುತ್ತಲ್ಲ ಅದಕ್ಕೆ. ಅದಕ್ಕೆ ಪೂಜೆ ಎಲ್ಲ ಮಾಡಾದಮೇಲೆ ಊಟ ಮಾಡಬೇಕು, ಉಪವಾಸ ಪಡಬೇಕು. ಪುಣ್ಯನಿಗಿನ್ನು ಚಾಯ್ ಮಾಡಿಕೊಟ್ಟಿಲ್ಲ, ಕೇಳ್ತಾಳೇನೋ, ನಾನು ಅಂದ್ಕೊಂಡೆ ಇವತ್ತು ಚಾಯ್ ಮಾಡ್ತೋದ್ರೂ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೇಳಿದರೆ ಮಾಡಿಕೊಡ್ಬೇಕು, ಕೇಳಲಿಲ್ಲ ಅಂತಂದ್ರೆ ಹಂಗೆ ಸ್ಕಿಪ್ ಮಾಡ್ತೀನಿ. ಖುಷ್ಗೆ ನಾಷ್ಟ ಏನು ಕೊಡಲಿಲ್ಲ, ಯಾಕೆಂದರೆ ಅವನು ಸಂಜೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದ, ಅದು ನಾನು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ದ. ಚೈನೀಸ್ ಐಟಮ್ಸ್ ಆದ್ದರಿಂದ ಅದು ಜಲ್ದಿ ಡೈಜೆಸ್ಟ್ ಆಗೋದಿಲ್ಲ,
ಅವನೇನಾದರೂ ಹೊರಗಡೆ ಹೋಗಿ ತಿನ್ಕೊಂಡು ಬಂದರೆ ಅವನಿಗೆ ನನ್ನ ನಾಷ್ಟ ಕೊಡೋಕೆ ಹೋಗೋದಿಲ್ಲ. ಬೈ ಚಾನ್ಸ್ ಕೇಳಿದರೆ ಹಾಲು ಬಿಸಿ ಮಾಡಿಕೊಡ್ಬೇಕು. ಅಲ್ಲೇ 7:30 ಮೇಲಾಗ್ತಾ ಇದೆ. ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನನಗೂ ಸಹ ತುಂಬಾ ಟಯರ್ಡ್ ಆದಂಗೆ ಆಗ್ತಾ ಇದೆ. ಉಪವಾಸ ಇದ್ದಿದ್ದೀನ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗೋದೇ ಇಲ್ಲ ನೋಡಿ. ರೇಷನ್ ಎಲ್ಲ ತೆಗೆದಿಡೋಣ ಅಂತ ಅಂದ್ಕೊಂಡೆ. ನನಗಂತೂ ಸುಸ್ತಾದಂಗೆ ಆಗ್ತಾಯಿದೆ, ಅದನ್ನು ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ. ರೇಷನ್ ಎಲ್ಲ ತೆಗೆದಿಡು ತಿನ್ನೋ ಇಲ್ವೋಗಿ ಗೊತ್ತಿಲ್ಲ. ಮತ್ತು ಪೂಜೆ ಅಂತೂ ಮಾಡ್ತೀನಿ. ಪೂಜೆ ಮಾಡಿ ಅಲ್ಲಿಗೆ ಹೋಗಿ ಗಂಧದ ಗಡಿ ಎಸ್ಕೊಂಡು ಬಂದ್ಬಿಟ್ಟು ಮತ್ತು ವೀಡಿಯೋನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ ವಿಡಿಯೋ ಹೇಗನ್ನಿಸ್ತು ಅಂತ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್. ನಾನು ನಿಮ್ಮ ಜೊತೆ ಇದನ್ನೇ ರಿಕ್ವೆಸ್ಟ್ ಮಾಡೋದು, ನಿಮಗೆ ಗೊತ್ತಿದೆ ಹಿಂದಿನ ಚಾನಲ್ನಲ್ಲಿ ನನ್ನ ಹತ್ರ ಸಬ್ಸ್ಕ್ರೈಬರು ಕೂಡ ಇದ್ದರು, ಇಲ್ಲಾಂದ್ರೆ ಒಂದು ವಿಡಿಯೋನ 100 ಮೇಲ್ ಜನ ನೋಡ್ತಾಯಿದ್ರು. ತುಂಬಾ ಕಮ್ಮಿ ವ್ಯೂಸ್ ಬರ್ತಾಯಿದೆ. ಇಷ್ಟು ಕಮ್ಮಿ ವ್ಯೂಸ್ ಬಂದರೆ ತುಂಬಾ ಕಷ್ಟ ಆಗ್ತದೆ ಫುಲ್ ವಿಡಿಯೋ ಮಾಡಿ ಅಪ್ಲೋಡ್ ಎಲ್ಲ ಮಾಡೋದು. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಬೇಕಾದರೆ ನನ್ನ ಹತ್ರ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ವಿಡಿಯೋ ಮಾಡ್ತೀನಿ. ಮೇಕಪ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಸ್ಟಿಚಿಂಗ್ ವಿಡಿಯೋಸ್ ಇರ್ಬೋದು. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟಿಚಿಂಗ್ ವಿಡಿಯೋಗಳು 2-3 ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಮುಂಬೈನಲ್ಲಿ ಹೇಗೆ ಬ್ಲೌಸ್ ಕಟ್ಟಿಂಗ್ ಮಾಡ್ತಾರೆ ಅನ್ನೋದನ್ನು ಸಹ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳು ಬರ್ತಾ ಇರ್ತದೆ, ಹಾಗಾಗಿ ಅದು ಸ್ಕಿಪ್ ಆಗ್ತಾಯಿದೆ. ಅದನ್ನು ಕೂಡ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ ಫ್ರೆಂಡ್ಸ್ ನನಗೆ. ನಿಮಗೆ ಯಾವ ರೀತಿ ಬೇಕೋ ಡಿಸೈನ್ ಆಗಿರ್ಬೋದು, ಬ್ಲೌಸ್ಗಳಾಗಿರ್ಬೋದು, ಇನ್ನು ಚಿಕ್ಕ ಮಕ್ಕಳು ಬಟ್ಟೆಗಳು ಪ್ರತಿಯೊಂದು. ಇಲ್ಲಾಂದರೆ ನಾನು 2 ಕೋರ್ಸ್ ಮಾಡಿದೆ, ಇಲ್ಲಾಂದರೆ ಒಂದು 15 ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಸಿಂಪಲ್ ಮೆಥಡು ಕೊಟ್ಟೋರಿ, 2 ಕೊಟ್ಟೋರಿ, 1 ಕೊಟ್ಟೋರಿ, ಯೋಗ ಬ್ಲೌಸು, ಎಲ್ಲ ರೀತಿ ಬ್ಲೌಸ್ಗಳು ಕೂಡ ಬರುತ್ತೆ. ಹಾಗಾಗಿ ನೀವು ಕೇಳಿ ಕಮೆಂಟ್ ಮಾಡಿ, ನನಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನೇ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನೀವು ಯಾವ್ದು ಇಷ್ಟಪಡ್ತೀರೋ ನಾನು ಅದೇ ರೀತಿ ವಿಡಿಯೋ ಮಾಡಿದ್ರೇ ನನಗೂ ವ್ಯೂಸ್ ಬರುವಂಥದ್ದು, ನೀವು ಇಷ್ಟಪಟ್ಟು ನನ್ನ ಚಾನಲ್ನ ನೋಡುವಂಥದ್ದು. ಮತ್ತು ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ ನಾನು ಇಲ್ಲಾಂದರೂ ಮಾರ್ಗಶಿರ ಉಪವಾಸದ ಬಗ್ಗೆನೂ ಕೂಡ ತಿಳಿಸಿದ್ದೆ ಇಲ್ಲಿ. ಮತ್ತು ವರಲಕ್ಷ್ಮಿ ಹಬ್ಬ ನಮ್ಮ ಮನೆ ಹೇಗೆ ಆಚರಿಸ್ತೀವಿ ಅನ್ನೋದು ಕೂಡ, ಅದರ ವ್ರತದ ಬಗ್ಗೆನೂ ತಿಳಿಸಿದ್ದೆ, ಉಪ್ಪಿನ ದೀಪದ ಬಗ್ಗೆನೂ ಕೂಡ ತಿಳಿಸಿದೆ. ಈಗ ಗುರುವಾರ ಮಾಡುವಂಥದ್ದು, ಈಗ ನೋಡಿ ನಮಗೆ ರಾಶಿ ಏನಾದರೂ ಸಹ ಶನಿ ಇರುತ್ತಲ್ಲ, 7:30 ನಡೀತಾ ಇದೆ, ಆ ಥರ ಏನಾದರೂ ಇದ್ದರೆ ಯಾವ ವ್ರತ ಮಾಡಬೇಕು ಅನ್ನೋದನ್ನು ಕೂಡ ಬೇಕಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇರೆ ಯಾವುದಾದ್ರೂ ಒಂದು ವ್ರತದ ಬಗ್ಗೆ, ಮತ್ತು 41 ದಿವಸದ್ದು ವ್ರತದ ಬಗ್ಗೆ, ಬೇರೆ ಬೇರೆ ನಿಮಗೆ ಪೂಜೆ ಬಗ್ಗೆ ಕೇಳಿದ್ರು ಕೂಡ ನಾನು ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ರೀತಿಯಲ್ಲಿ ನಾನು ನಿಮಗೆ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಒಬ್ಬೊಬ್ಬರಿಗಾದರೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ಒಂದು ಸ್ವಲ್ಪ ನನಗೂ ಹೆಚ್ಚು ಹೆಚ್ಚು ಜನಗಳು ನೋಡ್ತಾ ಇದ್ದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು.